ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಿಡ್ನಾಪ್ ಕೇಸ್ ವಿಚಾರವಾಗಿ ಮಗುವನ್ನ ರಕ್ಷಿಸಿ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ ಪೊಲೀಸರು. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶುವನ್ನ ಕಿಡ್ನಾಪ್ ಅನ್ನ ಮಾಡಲಾಗಿತ್ತು. ಇದೀಗ ಮಗುವನ್ನ ರಕ್ಷಿಸಿ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ ಪೊಲೀಸರು. ಕಿಡ್ನಾಪ್ ಆದ 24 ಗಂಟೆಯಲ್ಲಿ ಕೇಸ್ ಅನ್ನ ಭೇದಿಸಿದ್ದಾರೆ ಪೊಲೀಸರು. ಆಸ್ಪತ್ರೆ ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನರ್ಸ್ ವೇಷ ಧರಿಸಿ ಕಿಡ್ನಾಪ್ ಮಾಡಿದ್ರು ಇಬ್ಬರು ಮಹಿಳೆಯರು. ಇದೇ ನವೆಂಬರ್ 25ರಂದು ಮಗುವನ್ನ ಕಿಡ್ನಾಪ್ ಮಾಡಿದ್ರು. ನಕಲಿ ನರ್ಸ್ಗಳ ವೇಷವನ್ನ ಧರಿಸಿ ರಾವೂರ್ ಗ್ರಾಮದ ರಾಮಕೃಷ್ಣ ಕಸ್ತೂರಿ ದಂಪತಿ ಮಗು ಇದಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಮಗುವಿನ ರಕ್ತ ಪರೀಕ್ಷೆ ನೆಪ ಮಾಡಿ ಆ ಕಳ್ಳಿಯರು, ಇಬ್ಬರು ಕಳ್ಳಿಯರು ಏನಿದ್ರು ಆ ಮಗುವನ್ನ ಎತ್ಕೊಂಡು ಹೋಗಿದ್ರು. ಹುಮೇರಾ ನಸ್ರಿನ್ ಹಾಗೂ ಫಾತಿಮಾ ಬಂಧಿತ ಆರೋಪಿಗಳಾಗಿದ್ದು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ನವೆಂಬರ್ 25ರಂದು ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಮಗುವಿನ ರಕ್ತ ಪರೀಕ್ಷೆಯನ್ನ ಮಾಡಬೇಕು ಎಂದು ಮೂವರು ನರ್ಸ್ಗಳು, ನರ್ಸ್ ವೇಷವನ್ನ ಧರಿಸಿ ಮೂವರು ಮಹಿಳೆಯರು ಬಂದು ಆ ಮಗುವನ್ನ ಕಿಡ್ನಾಪ್ ಮಾಡಿದ್ರು. ಇವತ್ತು ಆ ಮಗುವನ್ನ ರಕ್ಷಿಸಿ ಪೊಲೀಸರು ತಾಯಿಗೆ ಮಗುವನ್ನ ನೀಡಿದ್ದಾರೆ. ಅವರಿಗೆ ಇದೀಗ ಎಲ್ಲರ ಸಾರ್ವಜನಿಕರಿಂದ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ.